ನಾನು ಫಸ್ಟು ಬಂದೆ, ಬಂದ ತಕ್ಷಣನೇ ರಾಮಚಂದ್ರ ಸಾಹೇಬರು ನಾನು ನೋಡಿ ನಾವು ಆಯ್ತು ಚಪ್ಪಲಿ ಇದೆಲ್ಲ ಹಾಕ್ಕೊಟ್ಟಿರೋದು ನೋಡ್ಬಿಟ್ಟು ಇವ್ರನ್ನ ಕರ್ಕೊಂಬನ್ನಿ ಆಫೀಸಿಗೆ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಇವ್ರಿಗೇನೋ ಒಳ್ಳೇದಾಗಲಿ, ಏನೋ ಒಂದು ಒಳ್ಳೇದು ಮಾಡೋಣ ಅಂತ. ನಾನು ಅದು ಏನೋ ಇವ್ರು ಹಿಂಗೆ ಮಾತಾಡ್ತಾರೆ ಅನ್ನಿಸ್ತು ಸಡನ್ನಾಗಿ. ಬಂದ ತಕ್ಷಣನೇ ಹೇಳ್ಬಿಟ್ಟು ಇದನ್ನು ಪರಿಚಯ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವಾಗ ಇದೆಲ್ಲ ನೋಡಿದಾಗ ಅನಿಸ್ತು ಅವರು ಮನಸ್ಸಲ್ಲೇ ಅದು ಆ ಥರ ಮನಸ್ಸಿನೇ ಆ ಥರ ಯಾರ ಕಷ್ಟದಲ್ಲಿರೋರು ನೋಡಿದ್ರೆ ಹೆಲ್ಪ್ ಮಾಡಬೇಕು ಅನ್ನೋದು ಅನಿಸ್ತು. ಆಮೇಲೆ ಮಂಜು ಕವಿಯವ್ರ ಬಗ್ಗೆ ಹೇಳಬೇಕು. ಮಂಜು ಕವಿಯವರು 5 ನಿಮಿಷದಲ್ಲಿ ಒಂದು ಸಾಂಗ್ ಬರೆದು ಬಿಡ್ತಾರೆ. 5 ನಿಮಿಷದಲ್ಲಿ ಇವ್ ಹೇಳ್ತಾರೆ ನಾನು ಋಷಿಗಳಿಗೆ ಸಾಂಗ್ ಮಾಡ್ತಾ ಇದ್ದೀನಿ ಅಂತ. ನೋಡಿದ್ರೆ ನಾಳೆ ರಿಲೀಸ್ ಆಗಿಬಿಟ್ಟಿರುತ್ತೆ ಅದು. ನಿಜವಾಗ್ಲೂ ಅವ್ರನ್ನ ವಿಕಟಕವಿ ಅಂದ್ರೆ ತಪ್ಪಾಗಲಾರ್ದು. ಈ ಸಾಂಗ್ ನಮ್ಮ ಒಳಿತು ಮಾಡೋ ಮನುಷ್ಯಕ್ಕಿಂತ ಹೆಚ್ಚು ಯಶಸ್ವಿ ಪಡಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ನಮ್ಮ